हाँ हेलो नमस्कार स्नेहितरे ना निम्म किरण ना किरण पयणिगे यूट्यूब चानल गे स्वागत सुस्वागत स्नेहितरे ಮತ್ತೊಂದು ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನಾನು ಇವಾಗ ನಿಮ್ಮನ್ನ ರಾಣೇಬೆನ್ನೂರು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾರಣ ಇಷ್ಟೇ ಅಲ್ಲಿ ಸ್ಥಾಪನೆ ಮಾಡಿರ್ಕಂತ ರಾಣೇಬೆನ್ನೂರಕ ರಾಜ ಮಹಾರಾಜ ಅಂತೇಳಿ ಗಣಪತಿನ ಸ್ಥಾಪನೆ ಮಾಡಿದ್ದಾರೆ ಆ ಗಣೇಶನ ನಾನು ಇವತ್ತು ನಿಮ್ಮನ್ನ ತೋರಿಸ್ತಾ ಇದ್ದೀನಿ ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಿ ತುಂಗಭದ್ರ ನದಿ ಹರಿತಾ ಇದೆ ಸೊ ಸ್ನೇಹಿತರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ರಾಣೇಬೆನ್ನೂರಿನ ಗಣೇಶನ ಮಹಾಮಂಟಪದ ಮುಂದೆ ನಾನು ಇವಾಗ ನಿಂತಿದ್ದೀನಿ ಸೊ ಒಳಗಡೆ ಹೋಗ್ಬಿಡಣ ಸ್ನೇಹಿತರೆ ಈ ತರ ಜನ ಸೇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸಕ್ಕತ್ತ ಜನ ಸೇರಿದ್ದಾರೆ ನಾನು ಅನ್ಕೊಂಡೇ ಇರಲಿಲ್ಲ ಈ ತರ ಜನ ಸೇರುತ್ತೆ ಅಂತೇಳಿ ಸಂಜೆ 6 ಗಂಟೆಯಿಂದ ಎಂಟ್ರೆನ್ಸ್ ಇರುತ್ತೆ ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಕಮಿಟಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನಾನು ಒಬ್ಬ ಯೂಟ್ಯೂಬರ್ ಆಗಿದ್ದೀನಿ ದಾವಣಗೆರೆಯಿಂದ ಬಂದಿದ್ದೀನಿ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಸೊ ನನಗೆ ಒಂದು ಸ್ವಲ್ಪ ಡೈರೆಕ್ಟ್ ಎಂಟ್ರಿ ಕೊಡ್ರಿ ಅಂದಿದ್ದಕ್ಕೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟರು ಸ್ನೇಹಿತರೆ ಅಕ್ಟೋಬರ್ 14ನೇ ತಾರೀಕು ಗಣೇಶ ವಿಸರ್ಜನೆ ಇರುತ್ತೆ ಸೊ ಅದರೊಳಗೆ ನೀವು ಹೋಗಿ ನೋಡೋ ಆಸೆ ಇದ್ರೆ ನೋಡ್ಬೋದು ಸ್ನೇಹಿತರೆ ಒಳಗಡೆ ನಾವು ಎಂಟ್ರಿ ಆದ ಕೂಡಲೇ ಮೊದಲು ನಮಗೆ ಕಾಣೋದು ಪ್ರಭು ಶ್ರೀರಾಮಚಂದ್ರರ ಜನ್ಮಭೂಮಿ ಆದಂತ ಅಯೋಧ್ಯೆಯಲ್ಲಿ ಇದ್ದಂತ ರಾಮ ಮಂದಿರದ ಕುರಿತಾದ ಸಂಪೂರ್ಣ ಮಾಹಿತಿ ಇರುವಂತ ಭಿತ್ತಿಪತ್ರ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ 16ನೇ ಶತಮಾನದಲ್ಲಿ ಮೊಘಲರಿಂದ ಮೂಲ ರಾಮ ಮಂದಿರವನ್ನ ಧ್ವಂಸಗೊಳಿಸಿ ಹೇಗೆ ಬಾಬರಿ ಮಸೀದಿಯನ್ನ ನಿರ್ಮಿಸಿದ್ರು ಅನ್ನೋದನ್ನ ಇಲ್ಲಿ ವಿವರಿಸಲಾಗಿದೆ ಹಾಗೆ ಮುಂದೆ ಬಂದ್ರೆ ವಿವಾದಿತ ಜಾಗದಲ್ಲಿ ಆದಂತ ಕಾನೂನು ಹೋರಾಟಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಬಹುದು ಸ್ನೇಹಿತರೆ ಮುಂದೆ 1992ರಲ್ಲಿ ಕರಸೇವಕರು ಮಸೀದಿಯನ್ನು ಕೆಡವಿದ್ದು ನಿಮಗೆಲ್ಲ ಗೊತ್ತೇ ಇದೆ ನವೆಂಬರ್ 9ರಂದು ವಿವಾದಿತ ಭೂಮಿಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಬಹುದು ಅಂತೇಳಿ ಮಾನ್ಯ ಘನ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಕೊಡ್ತು ಹಾಗೆಯೇ ಭಾರತ ದೇಶದ ಪ್ರಧಾನಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿ ಅವರು 2020 ಆಗಸ್ಟ್ 5ರಂದು ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿದ್ದನ್ನು ಸಹ ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ ರಾಮ ಮಂದಿರಕ್ಕೆ ಏನು ಹೋರಾಟಗಳಾದವು ಅದರ ಪ್ರತಿಯೊಂದು ಚಿತ್ರಣಗಳನ್ನು ಇಲ್ಲಿ ಭಿತ್ತಿಪತ್ರಗಳಲ್ಲಿ ಚಿತ್ರಿಸಲಾಗಿದೆ ಸೊ ಸ್ನೇಹಿತರೆ ನೀವು ಇಲ್ಲಿ ಬಂದು ನೋಡಿದರೆ ಪ್ರತಿಯೊಂದರ ಮಾಹಿತಿನೂ ಸಿಗುತ್ತೆ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಏನು ನಿರ್ಮಾಣ ಆಗ್ತಾ ಇದೆ ರಾಮ ಮಂದಿರ ಅದರ ಪ್ರತಿಕೃತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದರ ಸುತ್ತಲೂ ಪ್ರಭು ಶ್ರೀರಾಮಚಂದ್ರರ ಜೀವನ ವೃತ್ತಾಂತವನ್ನು ಚಿತ್ರೀಕರಿಸಿದ್ದಾರೆ ಸೊ ಅದನ್ನು ಇವಾಗ ನಾವು ನೋಡ್ಕೊಂಡು ಬಂದ್ಬಿಡೋಣ Thank you.
ಸ್ನೇಹಿತರೆ ಶ್ರೀರಾಮ ಮಂದಿರದ ಪ್ರತಿಕೃತಿಯ ಪಕ್ಕದಲ್ಲೇ ರಾಣೆಬೆನ್ನೂರಿನ ಮಹಾರಾಜ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೋ ನಾನು ಇವಾಗ ಅದನ್ನ ನಿಮಗೆ ತೋರಿಸ್ತಾ ಇದ್ದೆ ನಿಮಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.